ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಎಂ ಸೂಪರ್ ಗ್ರೇಡ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ಶ್ರೀ ಮಹಾದೇಶ್ವರ ಎಲೆಕ್ಟ್ರಿಕಲ್ಸ್, ಮೈಸೂರು. ಆತ್ಮೀಯ ನನ್ನೆಲ್ಲ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಅವೆನ್ಯೂ ರಸ್ತೆ, ಬೆಂಗಳೂರು. ಇದರ ತ್ರೈವಾರ್ಷಿಕ ಚುನಾವಣೆಯಲ್ಲಿ ನಾನು SMK ತಂಡದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯನಾಗಿ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ದೇನೆ, ಸ್ಪರ್ಧೆನೂ ಮಾಡಿದ್ದೇನೆ. ನಮ್ಮ ಸಂಘ 1922 ಸ್ಥಾಪನೆ ಆಗುತ್ತೆ. ಸಂಸ್ಥಾಪಕರು ಹ್ಯಾಂಡ್ರೂಸ್ ಅಂತ, ಅದಾದಮೇಲೆ ನಟರಾಜು ಅನ್ನೋರು ಅಧ್ಯಕ್ಷರಾಗ್ತಾರೆ. ಆ ಥರದ ಹಲವಾರು ಅಧ್ಯಕ್ಷರಾಗಿ ನಮ್ಮ ಸಂಘ 100 ವರ್ಷದ ಇತಿಹಾಸವುಳ್ಳ ಒಂದು ಸಂಘ ಆಗಿದೆ. ಇಡೀ ರಾಜ್ಯದಲ್ಲಿ ಯಾವುದೇ ಸಂಘ ಸಂಸ್ಥೆಗಳಿಂದ ನಮ್ಮ ಸಂಘ ಒಟ್ಟು 35,000 ಸದಸ್ಯರನ್ನ ಹೊಂದಿದೆ. ಅದರಲ್ಲಿ 12,000 ಜನ ಈಗಾಗಲೇ ನಮ್ಮ ಸಂಘಕ್ಕೆ ನೋಂದಣಿಯಾಗಿದ್ದಾರೆ. ಅವರು ನಮ್ಮ ವೋಟರಾಗಿ ನಮ್ಮನ್ನು ಆಯ್ಕೆ ಮಾಡೋಂಥ ಹಕ್ಕನ್ನು ಹೊಂದಿರ್ತಾರೆ. ಆ ರೀತಿಯ ಒಂದು 3 ವರ್ಷಕ್ಕೊಂದ್ಸತಿ ನಡೆಯುವಂಥ ಆಡಳಿತ ಮಂಡಳಿ ಚುನಾವಣೆಗೆ, ಪ್ರತಿ 3 ವರ್ಷದ ಅವಧಿಯ ಚುನಾವಣೆಯಲ್ಲಿ SM ಕೃಷ್ಣ ಅವರ ನೇತೃತ್ವದಲ್ಲಿ ಕಳೆದ ಹಾಲಿ ನಾವು ಕೇಂದ್ರ ಸಮಿತಿಯಲ್ಲಿ ಆಡಳಿತ ಮಾಡ್ತಾ ಇರ್ತೀವಿ. ಅದರಲ್ಲಿ ನಾನು ಒಬ್ಬ ಕಾರ್ಯಕಾರಿ ಸಮಿತಿಗೆ ನಾಮಿನೇಟೆಡ್ ಮಾಡ್ಕೊಂಡಿರ್ತಾರೆ ನನ್ನನ್ನು. ಹಾಲಿ ಇದ್ದೇನೆ, MSCಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಕೇಂದ್ರ ಸಮಿತಿಯಲ್ಲಿ. ಈ ಬಾರಿಯ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಮೈಸೂರು ವಿಭಾಗದಿಂದ, ಅಂದರೆ ಮೈಸೂರು ಜಿಲ್ಲೆಯಿಂದ, ಪುಟ್ಸ್ವಾಮಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ನಾನು ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಅಭ್ಯರ್ಥಿಯಾಗಿದ್ದೇನೆ. ನನ್ನೆಲ್ಲ ಗುತ್ತಿಗೆದಾರರ ಬಂಧುಗಳಲ್ಲಿ ಒಂದು ಮನವಿ, ನಾವೇನು SMK ತಂಡದಿಂದ ಅಭ್ಯರ್ಥಿಗಳಾಗಿದ್ದೇವೆ, ದಯಮಾಡಿ ನನ್ನದೊಂದು ಕೋರಿಕೆ, ತಾವೆಲ್ಲರೂ ನಮ್ಮ SMK ತಂಡವನ್ನು 42-42 ಮತವನ್ನು ತಪ್ಪದೇ ನೀಡಿ SMKರವರ ಅಭಿವೃದ್ಧಿಯ ಒಂದು ಏನು ನೋಟ ಇಟ್ಟು ನಮ್ಮಲ್ಲಿ ಮುಂದೆ ಇಟ್ಟು ಹೋಗಿದ್ದಾರೆ, ಆ ಅಭಿವೃದ್ಧಿಯ ನೋಟವನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಮ್ಮ ಸಂಘದ SMK ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಶೀಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಬಂಧುಗಳೇ, SMK ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹಲವಾರು ಗುತ್ತಿಗೆದಾರರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿರ್ತಾರೆ. ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಸಂಘದ ಸದಸ್ಯರಿಗೋಸ್ಕರ ಅಳವಡಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಜಾರಿಗೂ ತಂದಿರ್ತಾರೆ. ಅದರ ಒಂದು 2-3 ನೋಟ ತಮ್ಮುಂದೆ ಇಡ್ತೇನೆ. ಒಂದು, ನಮ್ಮ ಗುತ್ತಿಗೆದಾರರಿಗೆ ಕೆಲಸ ನಿರ್ವಹಿಸಬೇಕಾದ್ರೆ ಸೂಪರ್ವೈಸರ್ ಅಂತ ಒಂದು ವೈರ್ಮೆನ್ನು ಅದು ಕಡಾಖಂಡಿತವಾಗಿ ಬೇಕೇ ಬೇಕು. ಸೂಪರ್ವೈಸರ್ ಅಂದರೆ ಎಲೆಕ್ಟ್ರಿಕಲ್, ಯಾರು ಡಿಪ್ಲೊಮೊ ಎಲೆಕ್ಟ್ರಿಕಲ್ ಮಾಡಿರ್ತಾರೆ ಅವ್ರ ಹತ್ರ ಸೂಪರ್ವೈಸರ್ ಪರವಾನಿಗೆ ಹೊಂದಿದ್ದು, ಯಾರು ಗುತ್ತಿಗೆದಾರರ ಕೆಲಸ ಮಾಡ್ತಾರೆ ಅವ್ರ ಹತ್ರ ಅವರು ಕೆಲಸ ಮಾಡ್ತೀವಿ ಅಂತ ಅವರನ್ನು ನೋಂದಣಿ ಮಾಡ್ಕೋಬೇಕು ನಾವು. ಅದನ್ನು 6 ಇದ್ದದನ್ನು ಸರ್ಕಾರ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ KERCಯಲ್ಲಿ ಸಭೆಯನ್ನು ನಡೆಸಿ ಅದನ್ನು 1ಕ್ಕೆ ಒಬ್ಬ ಗುತ್ತಿಗೆದಾರರಿಗೆ 1 ಅಂತ ಮಾಡಿತ್ತು. ಆ ಮಾಡಿದಂಥ ಸಂದರ್ಭದಲ್ಲಿ ನಮಗೇನಾದ್ರು ಅದು ಪಾಸ್ ಆಗಿದ್ದರೆ ನಮ್ಮ ಗುತ್ತಿಗೆದಾರರು 12,000 ಇರೋ ಜಾಗಕ್ಕೆ 6,000 ಬಂದಿಳಿತು. ಯಾಕೆಂದರೆ ಒಬ್ಬ ಸೂಪರ್ವೈಸರ್ ಒಬ್ಬನಿಗೆ ಆಗುತ್ತಾ ಇತ್ತು, ಆಗ ಯಾರೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ನಮ್ಮ ಗುತ್ತಿಗೆದಾರರು ಬೀದಿ ಪಾಲಾಗ್ತಿದ್ರು. ಇದನ್ನು SM ಕೃಷ್ಣರವರು ತಮ್ಮ ತಂಡದ ಜೊತೆ ಅಧಿಕಾರಾವಧಿಯಲ್ಲಿ ಇದರ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಆ 5 ಜನಕ್ಕೆ ಒಬ್ಬ ಸೂಪರ್ವೈಸರ್ ತಂದು ನಿಲ್ಲಿಸಿದ್ದಾರೆ. ಇದು ಒಂದು ನಮ್ಮ ಸಂಘದ, ನಮ್ಮ SMKರ ಮೊದಲನೇ ಸಾಧನೆ. ಎರಡನೇದು, 1 ಲಕ್ಷದಿಂದ 5 ಲಕ್ಷದವರೆಗೆ ತುಂಡು ಗುತ್ತಿಗೆಯನ್ನು ನೀಡಬೇಕೆಂದು 5 ಬೆಸ್ಕಾಂ ಕಂಪನಿಗಳಲ್ಲಿ ಹೋರಾಟ ಮಾಡಿ ಇದನ್ನು ಸರ್ಕಾರದ ಜೊತೆ, ಇಂಧನ ಸಚಿವರ ಜೊತೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, 3 ಜನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನು ಒಂದು ಹಂತಕ್ಕೆ ತಂದು ಈಗಾಗಲೇ ಅದು 4 ಕಂಪನಿಗಳಲ್ಲಿ ಜಾರಿಯಲ್ಲಿರ್ತದೆ. ನಮ್ಮ ಗುತ್ತಿಗೆದಾರರು ಗ್ರಾಮಾಂತರ ಪ್ರದೇಶಗಳಲ್ಲಿ 1 ಲಕ್ಷದಿಂದ 5 ಲಕ್ಷದವರೆಗಿನ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇರ್ತಾರೆ, ಲೇಬರ್ ಅವಾರ್ಡ್ ಕಾಮಗಾರಿ ಅಂತ. ಅದು ಮೈಸೂರು ವಿಭಾಗದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ
ಅದನ್ನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದು ಕೆಲಸ ಕೊಡಲಿಕ್ಕೆ ಗುತ್ತಿಗೆದಾರರಿಗೆ ಅವ್ರ ಕೆಲ ಆಗ್ತಾ ಇಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಗೆದ್ದಂತ ಸಮಯದಲ್ಲಿ ಅದನ್ನ ಜಾರಿ ಮಾಡಿಸುವ ನಿಟ್ಟಿನಲ್ಲಿ ಗುತ್ತಿಗೆದಾರರಿಗೆ ಲೇಬರ್ ಅವಾರ್ಡ್ ಕಾಮಗಾರಿಯನ್ನು 1,00,000-5,00,000 ಕೊಡುವ ನಿಟ್ಟಿನಲ್ಲಿ ನಮ್ಮ SMK ತಂಡದ ನೇತೃತ್ವದಲ್ಲಿ ನಾವು ಚುನಾವಣೆಯಲ್ಲಿ ಸೋಲು ಗೆಲುವು ಬೇರೆ, ಆದರೆ ಈ ಚುನಾವಣೆ ಮುಗಿದ ತಕ್ಷಣ ನಾವು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿಯ ಮುಂಭಾಗದಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪುರೇಷವನ್ನು ಮಾಡಿ ನಮ್ಮ ಗುತ್ತಿಗೆದಾರ ಗ್ರಾಮಾಂತರದ ಗುತ್ತಿಗೆದಾರರಿಗೆ 1,00,000-5,00,000 ಕೆಲಸವನ್ನು ಕೊಡಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಹಾಗೆ ಆಗುತ್ತೆ, ಖಂಡಿತವಾಗಿ ನಾವು ಗುತ್ತಿಗೆದಾರ ಪರವಾಗಿ ನಿಲ್ತೀವಿ ಅಂತ ತಮ್ಮಲ್ಲಿ ಇದು ಎರಡನೇ ಕಾರ್ಯಕ್ರಮದ ಒಂದು ಯೋಜನೆ. ಆದಾಗ್ಯೂ ನಮ್ಮ ಕಾರ್ಮಿಕ ಗುತ್ತಿಗೆದಾರ ಬಂಧುಗಳಿಗೆ SMKಯವರ ಆಸೆಯದಂತೆ ನಾವೇನು ಗುತ್ತಿಗೆದಾರರ ಮಕ್ಕಳು ಮದುವೆ ಮಾಡುವಂಥ ಸಂದರ್ಭದಲ್ಲಿ ಈಗಿನ ಛತ್ರದ ಬಾಡಿಗೆ ಆಧಾರದ ಮೇಲೆ ನೋಡೋಕೆ ಹೋದರೆ ಲಕ್ಷಾಂತರ ರೂಪಾಯಿಗಳು ವ್ಯಯ ಆಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಘದ ಒಂದು ಗುತ್ತಿಗೆದಾರರ ಸಮುದಾಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮಾನ್ಯ SMK ತಂಡದವರು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ಜಾಗವನ್ನು ಖರೀದಿ ಮಾಡಿದ್ದಾರೆ. ಆ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ 50 ಕೋಟಿ ಅಂದಾಜಿನಲ್ಲಿ ನಾವು ಒಂದು ಬೃಹತ್ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ನೀಲಿ ನಕ್ಷೆಯನ್ನು ರೆಡಿ ಮಾಡಿದ್ದೀವಿ. ಅದು ಈಗಾಗಲೇ ನೋಡಿ ನಮ್ಮ ಒಂದು ನೀಲಿ ನಕ್ಷೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ. ಇದನ್ನು ಯಾವುದೇ ಸಂಘದ ಸದಸ್ಯರ ಹಣದಿಂದಲ್ಲ, ಇಡೀ ರಾಜ್ಯದ ಎಲ್ಲರಿಗಿಂತ ದೇಣಿಗೆ ಮಾಡಿ ನಮ್ಮ ಸರ್ಕಾರದ ಅನುದಾನವನ್ನು ತಂದು MLA MLCಗಳ ಅನುದಾನವನ್ನು ತಂದು ಒಂದು ದೊಡ್ಡ ಒಂದು ಸಮುದಾಯ ಭವನವನ್ನು ವಿದ್ಯುತ್ ಗುತ್ತಿಗೆದಾರರ ಮಕ್ಕಳಿಗೆ ಮದುವೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ದೃಷ್ಟಿಯಿಂದ ಇದನ್ನು 6 ಅಂತಸ್ತಿನ ಒಂದು ದೊಡ್ಡ ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಸಹ SMKಯವ್ರ ಸಾಧನೆ. ಇದಾದ ಮೇಲೆ ನಮ್ಮ ಗುತ್ತಿಗೆದಾರರು ಮರಣ ಹೊಂದಿದ ನಂತರದಲ್ಲಿ 1,00,000 ಏನು ಕೊಡ್ತಾ ಇದ್ದೀವಿ ಅದನ್ನು 2,00,000 ಮಾಡಬೇಕು ಅಂತ ಮರಣ ಪರಿಹಾರ ನಿಧಿಯನ್ನು ರೆಡಿ ಮಾಡೋದಕ್ಕೆ ಮಾಡಿದ್ದೀವಿ, ಅದನ್ನು 2,00,000 ಮಾಡ್ತೀವಿ. ಅದಾದ ಮೇಲೆ ನಮ್ಮ ಗುತ್ತಿಗೆದಾರರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾಲ ತಗೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಇಡೀ ಜಿಲ್ಲೆಯಲ್ಲೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗ ಬೆಂಗಳೂರಿನಲ್ಲಿದೆ. ಅದು 9 ಕೋಟಿ ಟ್ರಾನ್ಸಾಕ್ಷನ್ ಇಡೀ ರಾಜ್ಯದಲ್ಲಿದೆ. ಈಗ ನಾವು ಎಲ್ಲ ಜಿಲ್ಲೆಯಲ್ಲೂ ಸ್ಥಾಪನೆ ಮಾಡೋಕ್ಕೆ ನಮ್ಮ SMK ತಂಡ ಈ ಸ್ಥಳದ ಚುನಾವಣೆಯಲ್ಲಿ ಗೆದ್ದ ನಂತರ ಪ್ರತಿ ವಿಭಾಗದಲ್ಲೂ ಮೈಸೂರಿನಲ್ಲಿ ನೆಕ್ಸ್ಟು ಓಪನ್ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡಿ ನಮ್ಮ ಗುತ್ತಿಗೆದಾರನ ಸದಸ್ಯರನ್ನು ನೋಂದಣಿ ಮಾಡಿ ಅದರಲ್ಲೂ ಕಾರು ಮತ್ತು ಮನೆ ಕಟ್ಟೋದಕ್ಕೆ ಸ್ಕೂಟರ್ ತಗೊಳ್ಳೋಕ್ಕೆ ಇತರ ಸಾಲದ ಒಂದು ಕೊಡುವ ನಿಟ್ಟಿನಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಹೆಲ್ಪ್ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮೂರನೇದು, ನಮ್ಮ ಗುತ್ತಿಗೆದಾರರ ಬಹಳ ಪ್ರಮುಖ ಬೇಡಿಕೆ ವಸತಿ ಬಡಾವಣೆ ಮಾಡಬೇಕು ಅಂತ ನಮ್ಮೆಲ್ಲರ ಬಹುದಿನದ ನಿರೀಕ್ಷೆ. ಅದನ್ನು ಮಾಡುವ ನಿಟ್ಟಿನಲ್ಲಿ SMK ತಂಡದ ರೂವಾರಿ ಮಾನ್ಯ SM ಕೃಷ್ಣಾರವರು ಅದನ್ನು ವಸತಿ ಗೃಹ ನಿರ್ಮಾಣ ಸಂಘವನ್ನು ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟು ಅದಕ್ಕೆ ಜೀವ ನೀಡಿ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನಾವು ನಮ್ಮ ಗುತ್ತಿಗೆದಾರರಿಗೆ ವಸತಿ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಕೈಗೊಂಡಿದ್ದೀವಿ. ಅದನ್ನು ಪೂರ್ಣ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಗುತ್ತಿಗೆದಾರರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ವಸತಿಯನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಇದು ಒಂದು ಯೋಜನೆ SMK ತಂಡದ್ದು. ಇದೆಲ್ಲವನ್ನು ಮಾಡಿರ್ತಕ್ಕಂಥ SMK ತಂಡದ ಜೊತೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ. ಈ ಚುನಾವಣೆಯಲ್ಲಿ ನಾವು ಗೆಲುವು ಸಾಧಿಸಿದ ನಂತರ ಹಲವಾರು ಯೋಜನೆಗಳನ್ನು ನಮ್ಮ ಗುತ್ತಿಗೆದಾರರಿಗೆ ಮಾಡಬೇಕು ಅಂತ ನಾವೇನು ಪಣ ತೊಟ್ಟಿದ್ದೀವಿ. ಅದನ್ನು SMKರವರ ಆಶೀರ್ವಾದದೊಂದಿಗೆ ನಾವು ಮುಂದೆ ಮಾಡ್ತೇವೆ. ನನ್ನ ವೈಯಕ್ತಿಕವಾಗಿ ನಾನು ಈ ಏನು MC ಮೆಂಬರ್ ಆಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಮೈಸೂರು ಭಾಗದಲ್ಲಿ ನಮ್ಮ ಗುತ್ತಿಗೆದಾರ ಸಮಸ್ಯೆಗಳಿಗೆ ಚಾಮುಂಡೇಶ್ವರಿ ಕಂಪನಿಯಲ್ಲಿ ಆಗಬೇಕಾದಂಥ ಕೆಲಸಗಳನ್ನು ನಿರ್ವಹಿಸಲು ನಮ್ಮ ಗುತ್ತಿಗೆದಾರರಿಗೆ ಅನಾನುಕೂಲ ಆಗೋ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಕಾರ್ಪೊರೇಟ್ ಆಫೀಸ್ ಆಗಲಿ ಎಲ್ಲ ಶಾಖಾ ಕಚೇರಿಗಳಲ್ಲಿ ಉಪವಿಭಾಗ ಕಚೇರಿಗಳಲ್ಲಿ ವಿಭಾಗ ಕಚೇರಿಯಲ್ಲಿ ನಾನು ಸಂಪರ್ಕ ಮಾಡಿ ಸ್ವತಃ ಕಚೇರಿಗೆ ಹೋಗಿ ಗುತ್ತಿಗೆದಾರರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಹಾಗೂ ಅಲ್ಲಿನ ಕಡತಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಗ್ರಾಹಕರು ಮತ್ತು ಗುತ್ತಿಗೆದಾರರ ಸಂಬಂಧವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಸಹ ನಾನು ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡೇ ಮಾಡ್ತೀನಿ, ಏಕೆಂದರೆ ನಮ್ಮ ಗುತ್ತಿಗೆದಾರರ ಒಂದು ಜೊತೆ ನಾನು ಒಡನಾಟವನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿದ್ದೀನಿ.
ಮಡಿಕೇರಿಲಿದ್ದೀನಿ, ಮಂಡ್ಯದಲ್ಲಿದ್ದೀನಿ, ಈ ಥರ ಹಲವಾರು ಇಡೀ ನಾನು ಸರ್ ಈ ಥರ ಕಂಪ್ನಿಗಳು ಕೆಲಸ ಮಾಡೋ ನಿಟ್ಟಿನ ಅಧಿಕಾರಿಗಳ ನೇರ ಸಂಪರ್ಕನೂ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನ್ನೊಂದು ಒಂದು ಧ್ಯೇಯನ ಇಟ್ಕೊಂಡಿದ್ದೀನಿ. ಆದ್ದರಿಂದ ದಯಮಾಡಿ ನನ್ನ ಗುತ್ತಿಗೆದಾರರು, ನನ್ನ ಅಣ್ಣತಮ್ಮಂದಿರು, ನನ್ನೆಲ್ಲ ವೃತ್ತಿ ಬಾಂಧವರು, ನಮ್ಮ SMK ತಂಡಕ್ಕೆ, ಮೈಸೂರಿನ ಎಲ್ಲ ಗುತ್ತಿಗೆದಾರರು, ಅಣ್ಣ ತಮ್ಮಂದಿರು, ನನಗೆ SMK ತಂಡವನ್ನು ಅಭೂತಪೂರ್ವ ಜಯದೊಂದಿಗೆ ನನ್ನನ್ನು ಬೆಂಗಳೂರಿನ ನಮ್ಮನ್ನು ಬೆಂಗಳೂರಿನ ಕೇಂದ್ರ ಸಮಿತಿಯ ಅಧಿಕಾರ ಹಿಡಿಯಲು ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ತಮಗೆ 42 ಮತವನ್ನು ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.